ಜ್ಯೋತಿಷ ಸಿದ್ಧರೆ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಗಣ್ಯಾತಿ ಗಣ್ಯರೇ, ಬಹುಶಃ ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಫಲ ನಿರೂಪಣೆ ಅನ್ನತಕ್ಕಂಥದ್ದು ಭಾರಿ ಸಮಸ್ಯೆಗಳು ವಿವಾದಗಳನ್ನ ಉಂಟು ಮಾಡ್ತಕ್ಕಂಥದ್ದು. ಅಂದರೆ ಅವರವರದೇ ಆದ ರೀತಿಯಲ್ಲಿ ಭಿನ್ನ ಭಿನ್ನವಾಗಿ ಅದನ್ನು ಫಲ ವಿಮರ್ಶೆ ಮಾಡ್ತಕ್ಕಂಥದ್ದು ಭಾಳಷ್ಟು ಜನ ನೋಡ್ಬೋದು. ಉದಾಹರಣೆ ಹೇಗಪ್ಪ ಇದು ಅಂದರೆ, MTR ಅಡುಗೆ ಸಾಮಾನುಗಳೆಲ್ಲ ಕೊಟ್ಟರೆ, ಒಬ್ಬರಿಗೆ 10 ಜನಕ್ಕೆ ಕೊಟ್ಟರೆ 10 ಜನನೂ ಭಿನ್ನ ಭಿನ್ನವಾಗಿ ಅಡುಗೆನ ಮಾಡಿರ್ತಾರೆ. ಆದರೆ ಅದರಲ್ಲಿ ಬರ್ತಕ್ಕಂಥ ಸಾರ ತಿನ್ನೋರು ಮಾತ್ರ ನಾವುಗಳೇನೆ. ಸೊ ಹಾಗಾಗಿ ಏನೇ ನಿಮ್ಮ ಭಿನ್ನ ಭಿನ್ನವಾಗಿ ನೀವು ವಿಶ್ಲೇಷಣೆ ಮಾಡಿದ್ರು, ಆ ಪಾಯಿಂಟ್ ಏನಿರುತ್ತೆ, ಅವರ ಸಮಸ್ಯೆಗೆ ಪರಿಹಾರ ಒದಗಿಸ್ತಕ್ಕಂಥದ್ದು ಸೂಕ್ಷ್ಮ ಆಗತ್ತೆ. ಅದು ನೀವು ಯಾವ ರೀತಿಯನ್ನ ವಿಶ್ಲೇಷಣೆ ಮಾಡಬಹುದು. ಈಗ ನಾನು ತಗೊಂಡಿರ್ತಕ್ಕಂಥದ್ದು 2 ಜಾತಕಗಳು, ಒಂದು ಗಂಡು ಒಂದು ಹೆಣ್ಣು. ಈ ಗಂಡು ಹೆಣ್ಣಿನ ಜಾತಕ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಇಂತಹ ಜಾತಕಗಳನ್ನ ವಿಶ್ಲೇಷಣೆ ಮಾಡೋದು ತುಂಬ ಕಷ್ಟ ಹಾಗೂ ಸಮಾಜಕ್ಕೆ ಅಹಿತಕರವಾದ ಬೆಳವಣಿಗೆ ಅಂತಾನೂ ಹೇಳಬಲ್ಲೆ. ಯಾಕೆ ಅಂದಾಗ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಷ್ಟು ಸೂಕ್ಷ್ಮಗಳು ಗೊತ್ತಾಗತ್ತೆ ಅನ್ನೋದು ತಿಳ್ಕೋಬಹುದು ಅನ್ನೋ ಉದ್ದೇಶಕ್ಕೆ ನಿಮಗೆ ಇವತ್ತು ಈ ಒಂದು ಸ್ಟಡಿನ ಪರಿಚಯ ಮಾಡಿಸ್ತಾ ಇದ್ದೀನಿ. ದಿನ ಬೇರೆ ಯಾರು ಅನ್ಯತಾ ಭಾವಿಸಬಾರದು. ಯಾಕೆ ಅಂದಾಗ ಇದರಲ್ಲಿರೋ ಸೂಕ್ಷ್ಮತೆ ನೋಡಿಕೊಂಡು ಈ ಜಾತಕದಲ್ಲಿ ಈ ಥರ ಹೇಳಿದ್ದಾರೆ, ಸೊ ಇನ್ನೊಂದು ಜಾತಕ ಇದೇ ಥರ ಬಂತು, ನಾವು ಅವ್ರಿಗೆ ಹೇಳ್ಬಿಡೋಣ ಅನ್ನತಕ್ಕಂಥದ್ದನ್ನ ದಯವಿಟ್ಟು ಯಾರು ಮಾಡೋಕೆ ಹೋಗಬೇಡಿ. ಯಾಕೆ ಅಂದರೆ ಸೂಕ್ಷ್ಮಗಳನ್ನ ಅರಿತುಕೊಂಡು ಅವರದೇ ಆದ ಅನುಭವಗಳನ್ನ ಸಾಧ್ಯತೆ ಮಾಡಿಕೊಂಡು ಸಂಸಾರದಲ್ಲಿ ಒಡಗು ಹುಟ್ಟಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಫಲ ನಿರೂಪಣೆ ಅಲ್ಲ. ಸೊ ಆದ್ರಿಂದ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅದನ್ನ ನೋಡ್ಕೊಳ್ಳಿ. ಬರ್ತೆ ನಿಮಗೆ ಅನುಭವದಲ್ಲಿ ಬರಬಹುದು ಈ ತರ ಕೇಸುಗಳು, ಅದನ್ನ ನೀವು ಸೂಕ್ಷ್ಮವಾಗಿ ಪರಿಹಾರ ಮಾಡ್ತೀರಾ ಅಂತ ತಿಳ್ಕೊತಾ ಇದ್ದೀನಿ. ಇದು ಯಾಕೆ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಜ್ಯೋತಿಷ್ಯದಲ್ಲಿ ಎಲ್ಲ ವಿಷಯಗಳು ಗೊತ್ತಾಗತ್ತೆ ಅನ್ನತಕ್ಕಂಥ ಸೂಕ್ಷ್ಮ ನಿಮಗೆ ಅರಿವು ಆಗ್ಲಿ ಅನ್ನತಕ್ಕಂಥದ್ರಿಂದ ಈ ಸ್ಟಡಿನ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಚಾರ್ಜ್ ಬನ್ನಿ. ಮದುವೆ ಮದುವೆ ಅನ್ನತಕ್ಕಂಥದ್ದು ಸಾಮಾನ್ಯವಾಗಿ ನಾವು ಮಾಡ್ತಕ್ಕಂಥದ್ದು ಎಂಗೇಜ್ ಅಲ್ಲಿ ಆಪೋಸಿಟ್ ಸೆಕ್ಸ್ ವಿತ್ ಎ ಪ್ಲಾನ್ ಫಾರ್ ಎಕ್ಸ್ಪ್ಯಾನ್ಷನ್ ಆಫ್ ಫ್ಯಾಮಿಲಿ ವಿತ್ ಇನ್ ದಿ ಸೋಷಿಯಲ್ ಲಿಮಿಟ್. ಸೊ ಎಲ್ಲರೂ ಈ ಸಂಸ್ಕಾರ ಒಬ್ಬರೆಲ್ಲ ಒಂದು ಮಾಡಲೇಬೇಕು. ಈಗ ಕೇಳ್ಬೋದು ಬೆಳಗ್ಗೆ ತಾನೇ, ಸರ್ ಆದನ್ನು ಬ್ರಹ್ಮಚಾರಿ ಯೋಗನ ನಮ್ಮ ವಾಸನವರು ಹೇಳಿದ್ದಾರೆ, ನೀವು ಇಲ್ಲಿ ಮದುವೆ ಎಲ್ಲರೂ ಮಾಡೇ ಮಾಡ್ತಾರೆ ಅಂತ ಇದ್ದೀರಲ್ಲ ಅಂತ. ಎಸ್, ಅವರವರ ಕರ್ಮಾನುಸಾರವಾಗಿ ಅವರಿಗೆ ಇದು ಲಭ್ಯ ಆಗತ್ತೆ ವಿನಃ ಬೇರೆಯವರಿಗೆ ಲಭ್ಯ ಆಗಲ್ಲ ಅಂತ ಏನೂ ಮಾಡೋದಕ್ಕೆ ಆಗಲ್ಲ. ಪರ್ಸೆಂಟೇಜ್ ವೈಸ್ ಜಾಸ್ತಿ ಇದ್ದಾಗ ಈ ಮ್ಯಾರೇಜ್ ಅನ್ನತಕ್ಕಂಥದ್ದು ಸಂತಾನ ಅಭಿವೃದ್ಧಿಗೆ ಮಾತ್ರ ಉಪಯೋಗಿಸ್ಕೊಂಡು ಅವರ ವಂಶಾನ ಅಭಿವೃದ್ಧಿ ಮಾಡೋದಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಕಾರ್ಯ. ಸೊ ಇದನ್ನ ಮ್ಯಾಚಿಂಗ್ ಮಾಡಬೇಕು ಅಂದಾಗ ಏನಾಗುತ್ತೆ, ಮ್ಯಾಚಿಂಗ್ ಆಫ್ ಕಪಲ್ಸ್ ಇಸ್ ಬೇಸ್ಡ್ ಆನ್ ದಿ ಫಾಲೋಯಿಂಗ್ ಮೇಜರ್ ಪಾಯಿಂಟ್ಸ್. ಒಂದು ಲಾಂಜಿಬಿಟಿ, ಸೆಕೆಂಡ್ ಒನ್ ಇಸ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಸೆಕ್ಷುಯಲ್ ಡಿಸೈರ್, ಥರ್ಡ್ ಪ್ರೋಜೆನಿ. ಅಂದ್ರೆ ಎಲ್ಲರೂ ಮಾಡ್ತಕ್ಕಂಥದ್ದು ಅವರ ಒಂದು ಆಯಸ್ಸು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ನಾವು ದಂಪತಿಗಳು ಅನ್ನತಕ್ಕಂಥದ್ದು ಒಂದು. ಎರಡನೇದು ಏನು ನಮ್ಮ ಮನೋಕಾಮನೆಗಳು ಇದೆ, ಆ ಮನೋಕಾಮನೆಗಳು ಪೂರ್ತಿ ಆಗಬೇಕು, ಅದರಿಂದ ನಮಗೆ ಸಂತೋಷ ಸಮಾಧಾನ ಸಿಗತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಸೆಕ್ಷುಯಲ್ ಡಿಸೈರ್ ಅನ್ನೋದು ಬರುತ್ತೆ. ಮೂರನೇದು ಪ್ರೋಜೆನಿ. ಸೊ ಇದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಸಂತಾನ. ಈ ಸಂತಾನ ಅನ್ನತಕ್ಕಂಥದ್ದು ಆಗದೆ ಹೋದರೆ ಆ ದಂಪತಿಗಳಲ್ಲಿ ಯಾವುದೇ ಕಾರಣಕ್ಕೂ ಒಂದು ನಿರಂತರವಾಗಿ ಚಿಂತೆ ಬಾಧಿಸ್ತಾ ಇರುತ್ತೆ, ಅದನ್ನು ಯಾರೂ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಯಾರಿಗೆ ಸಂತಾನ ಅನ್ನೋದು ಇರುತ್ತೋ ಆ ಸ್ತ್ರೀ ಪರಿಪೂರ್ಣರಾದಳು ಅಂತ ಹೇಳ್ತಾರೆ. ಯಾಕೆ ಅಂದರೆ ಮದುವೆ ವಿವಾಹ ಆದ ಮೇಲೆ ತಾಯಿ ಆಗತಕ್ಕಂಥ ಭಾಗ್ಯನ ಎಲ್ಲ ಬಯಸ್ತಕ್ಕಂಥವರೇ. ಸೊ ಈ ಮೂರು ಅಭಿವೃದ್ಧಿಗೋಸ್ಕರ ನಾವು ಮದುವೆ ಆಗ್ತೀವಿ. ನೆಕ್ಸ್ಟ್ ಇರ್ಬೋದು. ಸೊ ಆನ್ ಎ ಬಾರ್ಡರ್ ಆಫ್ ಆಸ್ಪೆಕ್ಟ್ ಪ್ರಾಜನಿ ಕ್ಯಾನ್ ಬಿ ಅಟೈನ್ಡ್ ಇನ್ 3 ways. ಸೊ ಈಗ ಸೂಕ್ಷ್ಮಕ್ಕೆ ಬರ್ತಾ ಇದೆ, ದಯವಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳಿ. ಸಂತಾನ ಅನ್ನತಕ್ಕಂಥದ್ದು ಪಡಿಬೇಕು ಅಂತ ಬಂದಾಗ
ಮೂರು ವಿಧದಲ್ಲಿ ಸಂತಾನಗಳನ್ನ ವಿಭಾಗ ಮಾಡ್ಬೋದು. ಒಂದು ಸಂತಾನ ಮದುವೆಗೆ ಮುನ್ನ, ಮಿಸ್ ಕ್ಯಾರೇ ವಿಚ್ ಇಸ್ ಅನ್ಡಿಸ್ಕ್ಲೋಸ್ಡ್. ಮಿಸ್ ಕ್ಯಾರೇಜ್ ಅಂದ್ರೆ ಗರ್ಭಪಾತ ಅನ್ನತಕ್ಕಂಥದ್ದು ಆದಾಗ ಅದನ್ನ ಯಾರು ಮೇಲೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸೊ ಅದರಲ್ಲೂ ನೆಕ್ಸ್ಟ್ ಸೆಕೆಂಡ್ ಒಂದು ಪ್ರೋಜೆನಿ ಬಿಫೋರ್ ಮ್ಯಾರೇಜ್ ವಿಚ್ ಲೀಡ್ಸ್ ಟು ಅಕ್ಸೆಪ್ಟೆಡ್ ಇನ್ ಮ್ಯಾರೇಜ್. ಅಂದಾಗ ಪರಸ್ಪರ ಗಂಡು ಹೆಣ್ಣುಗಳು ಒಪ್ಪಿಗೆ ಪಡ್ಕೊಂತಾರೆ. ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರ್ಬೋದು ಪ್ರೇಮ ವಿವಾಹಗಳು ಜಾಸ್ತಿ ಇರುತ್ತೆ. ಆ ಪ್ರೇಮ ವಿವಾಹಗಳ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಎಡುತ್ತಾರೆ. ಆ ಎಡುವುದಾಗ ಈ ಪ್ರೋಜನಿ ಅನ್ನತಕ್ಕಂಥದ್ದು ಸಂತಾನಕ್ಕೆ ಅನುಕೂಲ ಆಗತ್ತೆ. ಆಗ ಆ ಸಂತಾನನ ಒಪ್ಪಿಕೊಂಡು ಮದುವೆ ಆಗತಕ್ಕಂಥದ್ದು ಇದರಲ್ಲಿ ಇರತ್ತೆ ಅನ್ನೋದು ತೋರಿಸ್ತಾ ಇದ್ದೀನಿ. ಮೂರನೇದು ಪ್ರೋಜನಿ ಆಫ್ಟರ್ ಮ್ಯಾರೇಜ್. ಸೊ ನಮ್ಮ ಆತ್ಮ ಸಂಸ್ಕಾರಗಳಲ್ಲಿ ಇದಕ್ಕೆ ಬಹಳ ಪ್ರಾಶಸ್ತ್ಯನ ಕೊಡ್ತಾ ಇದ್ದೀವಿ ವಿನಃ ಇನ್ನ ಎರಡಕ್ಕೂ ಅಷ್ಟು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ಇಲ್ಲ. ನಾನು ಈಗ ಇಲ್ಲಿ ಆರಿಸ್ಕೊಂಡಿರ್ತಕ್ಕಂಥ ಸ್ಟಡಿ ಪ್ರೋಜನಿ ಬಿಫೋರ್ ಮ್ಯಾರೇಜ್ ವಿತ್ ಲೀಡ್ಸ್ ಟು ಅಕ್ಸೆಪ್ಟೆನ್ಸ್ ಅಂಡ್ ಮ್ಯಾರೇಜ್. ನೆಕ್ಸ್ಟ್ ಸೊ ಚಾರ್ಟ್ ಹಾಕಿ ಚಾರ್ಟ್ ನೆಕ್ಸ್ಟ್ ಸೊ ಇದು ಪುರುಷ ಜಾತಕ. ಈ ಜಾತಕದಲ್ಲಿ ತಾವು ನೋಡ್ಬೋದು ಕರ್ಕಾಟಕ ಲಗ್ನ ಇದೆ. ಲಗ್ನದಲ್ಲಿ ಚಂದ್ರ ಇದ್ದಾನೆ, ಮೂರರಲ್ಲಿ ಗುರು ಕೂತಿದ್ದಾರೆ. ಸೊ ಪಂಚಮದಲ್ಲಿ ರಾಹು ಇದ್ದಾರೆ, ಅಷ್ಟಮದಲ್ಲಿ ರವಿ ಬುಧ ಶನಿ ಇದ್ದಾರೆ, ಭಾಗ್ಯಸ್ಥಾನದಲ್ಲಿ ಶುಕ್ರ ಸ್ಥಿತನಾಗಿದ್ದಾನೆ, ಲಾಭಸ್ಥಾನದಲ್ಲಿ ಕೇತು ಇದ್ದಾನೆ, ವ್ಯಯಸ್ಥಾನದಲ್ಲಿ ಕುಜ ಇದ್ದಾನೆ. ನವಾಂಶನ ಹೇಳ್ಬಿಡ್ತೀನಿ. ಸೊ ಯಾಕೆಂದ್ರೆ ಅದು ನವಾಂಶನೂ ಅಲ್ಲೇ ಇದೆ. ಸೊ ತಾವುಗಳೆಲ್ಲ ನೋಡ್ಬೋದು. ಸೊ ಈ ಜಾತಕದಲ್ಲಿ ನೋಡಿದಾಗ ನಾವು ತಗೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಮದುವೆಗೆ ಮುನ್ನ ಗರ್ಭಧಾರಣೆ ಯಾವ ರೀತಿ ಆಯಿತು ಅನ್ನತಕ್ಕಂಥದ್ದು ಇಂಪಾರ್ಟೆಂಟು. ಸೊ ಸಾಮಾನ್ಯವಾಗಿ ನೆಕ್ಸ್ಟ್ ಸ್ಲೈಡ್ಸ್ ಹೋಗಿ. ಸೊ ಕಟಕ ಲಗ್ನ ಆಗಿರೋದ್ರಿಂದ ಸೂರ್ಯನು ಅಷ್ಟಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಇಲ್ಲಿ ಫಲ ನಿರೂಪಣೆ ಪೂರ್ಣವಾಗಿ ನಕ್ಷತ್ರಗಳ ಆಧಾರದ ಮೇಲೆ ಮಾಡಿರ್ತಕ್ಕಂಥದ್ದು. ಪೂರ್ವಭದ್ರ ನಕ್ಷತ್ರದಲ್ಲಿದ್ದಾನೆ ಅವನು. ಸೆವೆಂತ್ ಲಾರ್ಡ್ ಅಂಡ್ ಏತ್ ಲಾರ್ಡ್ ದಟ್ ಈಸ್ ಹೌಸ್ ಆಫ್ ಸ್ಯಾಟರ್ನ್ ಇನ್ ದಿ ಸ್ಟಾರ್ ಆಫ್ ಧನಿಷ್ಠ ಅಂಡ್ ಆಲ್ಸೋ ಕೋ ಜಾಯಿಂಟ್ ವಿತ್ ಮರ್ಕ್ಯುರಿ ಹೂ ಈಸ್ ದಿ ಲಾರ್ಡ್ ಆಫ್ ದಿ ಥರ್ಡ್ ಅಂಡ್ ಟ್ವೆಲ್ತ್ ಹೌಸ್ ಇನ್ ದಿ ಸ್ಟಾರ್ ಆಫ್ ಪೂರ್ವಭದ್ರ. ಸೊ ಈ ನಕ್ಷತ್ರಗಳನ್ನ ನೋಡಿದಾಗ ನೀವು ನೋಡ್ಬೋದು ಅಷ್ಟಮ ಸ್ಥಾನ ಅನ್ನತಕ್ಕಂಥದ್ದು ನಿಗೂಢ ಸ್ಥಾನ. ಸೊ ಅಂದಾಗ ಏನಾಯ್ತು, ಸೆಕೆಂಡ್ ಹೌಸ್ ಕುಟುಂಬ ಸ್ಥಾನ ಈಸ್ ಇನ್ ಅಷ್ಟಮ ಭಾವ ಹೌಸ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಗೇನ್ ಆರ್ ಲಾಸ್. ಅಂದಾಗ ಎರಡನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಕೂತ್ಕೊಂಡಿರೋದು ಪ್ಲಸ್ ವ್ಯಯಾಧಿಪತಿ ಆಗಿರ್ತಕ್ಕಂಥ ಅವನು, ತೃತೀಯ ಅಧಿಪತಿ ಆಗಿರ್ತಕ್ಕಂಥ ಬುಧ ಅಷ್ಟಮ ಸ್ಥಾನದಲ್ಲಿ ಇರತಕ್ಕಂಥದ್ದು ಪ್ಲಸ್ ಸಪ್ತಮಾಧಿಪತಿ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು ಇದು ಏನ್ ತೋರಿಸ್ತಾ ಇದೆ ಅಂತಂದ್ರೆ ಕುಟುಂಬ ಸ್ಥಾನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ತೊಂದರೆಗಳು ಬರಬಹುದಾ ಅನ್ನತಕ್ಕಂಥದ್ದನ್ನ ತೋರಿಸ್ತಾ ಇದೆ. ದಟ್ ಈಸ್ ದಿ ಹೌಸ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಗೇನ್ ಆರ್ ಲಾಸ್ ಅನ್ನೋದನ್ನ ಸೂಚನೆ ಮಾಡ್ತಾ ಇದೆ. ನೆಕ್ಸ್ಟ್ ಸೊ ತಮಗೆಲ್ಲರಿಗೂ ಗೊತ್ತಾ ಇದೆ ಸುಖಸ್ಥಾನ ಅಂದ್ರೆ ನಾಲ್ಕನೇ ಮನೆ. ಆ ಸುಖಸ್ಥಾನದ ಅಧಿಪತಿ ಹನ್ನೊಂದನೇ ಮನೆಯವನು ಆಗುತ್ತಾನೆ. ಸೊ ಲಾರ್ಡ್ ವಿಚ್ ಈಸ್ ದಿ ವೀನಸ್ ಈಸ್ ದಿ ಲಾರ್ಡ್ ಆಫ್ ಫೋರ್ತ್ ಅಂಡ್ ನೈನ್ತ್ ಹೌಸ್ ಈಸ್ ಇನ್ ಉತ್ತರಭದ್ರ ನಕ್ಷತ್ರ. ಉತ್ತರಭದ್ರ ನಕ್ಷತ್ರ ಅಂದಾಗ ತಮಗೆ ಗೊತ್ತಿದೆ ಇಟ್ ಈಸ್ ದಿ ನಕ್ಷತ್ರ ಆಫ್ ಕರ್ಮಕಾರಕ. ಸೊ ಹೌಎವರ್ ಕನ್ಸಿಡರಿಂಗ್ ದಿ ಫೋರ್ತ್ ಹೌಸ್ ಆಸ್ ಲಗ್ನ. ಸೊ ಇಲ್ಲಿ ಸ್ವಲ್ಪ ಸೂಕ್ಷ್ಮನ ನೋಡ್ಕೊಳ್ಳಿ, ನಾಲ್ಕನೇ ಮನೆಯನ್ನ ಲಗ್ನ ಮಾಡಿದಾಗ ಏತ್ ಹೌಸ್ ವೀನಸ್ ಈಸ್ ಇನ್ ಸಿಕ್ಸ್ತ್ ಹೌಸ್ ವಿಲ್ ಗಿವ್ ರಾಜಯೋಗ ಅಕಾರ್ಡಿಂಗ್ ಟು ದಿ ಕಾರಕ ಆಫ್ ವೀನಸ್. ಸೊ ಸುಖಸ್ಥಾನ ಮಾಡಿದಾಗ ಆರನೇ ಮನೆ ಋಣಸ್ಥಾನನೂ ಆಗತ್ತೆ. ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಆರನೇ ಮನೆಯಲ್ಲಿ ಸ್ಥಿತನಾಗ್ತಾನೆ, ಅವನು ಉಚ್ಚವಾಗಿ ಇದ್ದಾನೆ. ವಿಪರೀತವಾದ ಆರನೇ ಮನೆ ಅಧಿಪತಿ ಎಂಟನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ಕೂತಾಗ ರಾಜಯೋಗನ ಉಂಟು ಮಾಡಬೇಕು. ಕಾರಕ ಶುಕ್ರ ಆಗಿರೋದ್ರಿಂದ ಅವನ ಕಾರಕತ್ವಕ್ಕೆ ಸಂಬಂಧಪಟ್ಟಂತೆ ರಾಜಯೋಗನ ಉಂಟು ಮಾಡಬೇಕು. ಕನ್ಸಿಡರಿಂಗ್ ದಿ ಫೋರ್ತ್ ಹೌಸ್ ಇಸ್ ಲಗ್ನ ಇಟ್ ಈಸ್ ಆಲ್ಸೋ ಕನ್ಕ್ಲೂಡ್ ದಟ್ ವೀನಸ್ ಈಸ್ ಇನ್ ಯೋಗ ಕಾರಕ ನಕ್ಷತ್ರ ದಟ್ ಈಸ್ ಇನ್ ಸಿಕ್ಸ್ತ್ ಹೌಸ್. ಯಾಕೆ ಅಂದಾಗ ಸುಖಸ್ಥಾನನ ನೀವು ಲಗ್ನ ಮಾಡಿದ್ರೆ
ಸುಖಸ್ಥಾನ ಅಂದ್ರೆ ನಾಲ್ಕನೇ ಸ್ಥಾನವನ್ನು ಲಗ್ನ ಮಾಡಿದಾಗ ನಿಮಗೆ ಇದಕ್ಕೆ ಬರ್ತಕ್ಕಂಥದ್ದು ತುಲಾ ಲಗ್ನ ಆಗತ್ತೆ. ಆ ತುಲಾ ಲಗ್ನಕ್ಕೆ ಪಂಚಮದಲ್ಲಿ ಶನಿ ಕೂತಿರ್ತಾನೆ, ಅವನು ಶನಿ ಯೋಗ ಕಾರಕ ಈ ನಾಲ್ಕನೇ ಮನೆಯ ಲಗ್ನ ಮಾಡಿದಾಗ. ಸೊ ಶುಕ್ರ ಕೂತ್ಕೊಂಡಿರ್ತಕ್ಕಂಥದ್ದು ಆ ಆರನೇ ಮನೆಯಲ್ಲಿ ಶನಿ ನಕ್ಷತ್ರದಲ್ಲಿ ಇದ್ದಾನೆ. ಸೊ ಅಂದಾಗ ಏನಾಯ್ತು, ಪೂರ್ವ ಪುಣ್ಯ ಈಸ್ ಎಕ್ಸ್ಪೆಕ್ಟೆಡ್ ಇನ್ ಋಣಭಾವ ಅಂದಾಗ ಅಂತ ಪಂಚಮಾಧಿಪತಿ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ಶುಕ್ರ ಕೂತಿರೋದು ಋಣಸ್ಥಾನದಲ್ಲಿ ಋಣಭಾವದಲ್ಲಿ ಇದ್ದಾನೆ ಅನ್ನತಕ್ಕಂಥದ್ದು ಗೋಚರ ಆಗುತ್ತೆ. ನೆಕ್ಸ್ಟ್ ಕನ್ಸಿಡರಿಂಗ್ ದಿ 12th ಹೌಸ್ ಆಸ್ ಲಗ್ನ, 5th ಹೌಸ್ ಈಸ್ ವೀನಸ್ ವಿಚ್ ಈಸ್ ಪೂರ್ವ ಪುಣ್ಯ ಸ್ಥಾನ ಫಾರ್ 12th ಹೌಸ್ ಅಂಡ್ ಈಸ್ ಪೊಸಿಟೆಡ್ ಇನ್ 9th ಫ್ರಮ್ 12th ಹೌಸ್ ಇನ್ ಸ್ಯಾಟರ್ನ್ ನಕ್ಷತ್ರ ಅಂದಾಗ ಅಲ್ಲಿ ನಾಲ್ಕನೇ ಭಾವನ ತಗೊಂಡಿದ್ದೆ, ಇಲ್ಲಿ ಇವಾಗ 12th ಭಾವನ ಲಗ್ನ ಮಾಡಿದ್ದೀನಿ. 12th ಭಾವನ ಲಗ್ನ ಮಾಡಿದಾಗ ನಾಲ್ಕನೇ ಪೂರ್ವ ಪುಣ್ಯ ಸ್ಥಾನ ಆಗತ್ತೆ. ಆ ಶುಕ್ರ ಪೂರ್ವ ಪುಣ್ಯ ಸ್ಥಾನದ ಅಧಿಪತಿ 12th ಹೌಸ್, ಅವನು 12th ಮನೆ 12th ಇದ್ದಾನೆ ಅಂಡ್ ಈಸ್ ಪೋಸ್ಟೆಡ್ ಇನ್ 9th ಹೌಸ್ 12th ಮನೆಗೆ ಅವನು ಭಾಗ್ಯಸ್ಥಾನದಲ್ಲಿ ಬರ್ತಾನೆ. ಸೊ ಪ್ರೀಮ ಈ 12th ಹೌಸ್ ಈ ಸ್ಯಾಟರ್ನ್ ಈ ನಕ್ಷತ್ರ ಶನಿ ಅಂದಾಗ ಇಲ್ಲಿ ಕರ್ಮ ಕಾರ್ಯಕ್ರಮ ನಕ್ಷತ್ರದಲ್ಲಿ ಶನಿ ಶುಕ್ರ ಕೂತಿದ್ದಾನೆ ಅನ್ನತ್ತೆ. ಸೊ ದಟ್ ಈಸ್ ಪ್ರೀ ಮಾರ್ಷಿಯಲ್ ಸೆಕ್ಸ್ ಈಸ್ ದಿ ಭಾಗ್ಯ ಫ್ರಮ್ ಹಿಸ್ ಆನ್ಸೆಸ್ಟರ್ ಅಂದಾಗ ಇದು ಪೂರ್ವ ಪುಣ್ಯ ಅನ್ನತಕ್ಕಂಥದ್ದು, ಪೂರ್ವ ಪುಣ್ಯ ಪುಣ್ಯ 9th ಮನೆಯನ್ನು ಭಾಗ್ಯಸ್ಥಾನ ಆಗಿರ್ತಕ್ಕಂಥದ್ದು. ಈ ಭಾಗ್ಯನ ನಾವು ಪಡಿಬೇಕು ಅಂತ ಬಂದಾಗ ಆ ಭಾಗ್ಯಾಧಿಪತಿಗಳು ಆಗಿರ್ತಕ್ಕಂಥದ್ದು ಪೂರ್ವ ಪುಣ್ಯ ಸ್ಥಾನದ ಅಧಿಪತಿಗಳು ಸುಸ್ಥಾನಗಳಲ್ಲಿ ಕೂತಿದ್ದಾಗ ಅನುಕೂಲ ಆಗುತ್ತೆ. ಈ ದುಸ್ಥಾನಗಳಲ್ಲಿ ಕೂತ್ಕೊಂಡಾಗ ಅಂದಾಗ ಪಂಚಮಕ್ಕೆ ಋಣಸ್ಥಾನ ಅನ್ನೋದು ಬಂತು ಅಂದಾಗ ಈ ಋಣ ಹಿಂದೆ ಅವರು ಮಾಡಿರ್ತಕ್ಕಂಥ ಕರ್ಮಗಳಿಗೆ ಅನುಗುಣವಾಗಿ ಅವರು ಈಗ ಎಡುತ್ತಾರೆ ಅನ್ನೋದು ತೋರಿಸೋದಕ್ಕೋಸ್ಕರ ಇಲ್ಲಿ ಸೆಕ್ಸ್ ಇಸ್ ದಿ ಭಾಗ್ಯ ಫ್ರಮ್ ಹಿಸ್ ಆನ್ಸೆಸ್ಟರ್ ಅಂದ್ರೆ ಅವರ ಪೂರ್ವ ಪುಣ್ಯ ನಿಗದಿತ ಪ್ರಮಾಣದಲ್ಲಿ ಇರಲಿಲ್ಲ, ಈ ಘಟನೆ ನಡೆಯಬೇಕಾಗಿತ್ತು ಅನ್ನತಕ್ಕಂಥ ಅದನ್ನ ಸೂಚನೆ ಮಾಡುತ್ತೆ. ಸೊ ಇನ್ನು ಬರೀ ವೀನಸ್ ಆಯಿತು ಅಂತಂದಾಗ ಈ ಜಾತಕದಲ್ಲಿ ಗಂಡನ ತೋರಿಸ್ತಕ್ಕಂಥವನು ಮಾರ್ಸ್. ಮಾರ್ಸ್ ಈಸ್ ಬೀಯಿಂಗ್ ದಿ 5th ಅಂಡ್ 10th ಲಾರ್ಡ್ ಅಂಡ್ ಈಸ್ ಬೀಯಿಂಗ್ ಇನ್ 12th ಹೌಸ್ ಇನ್ ದಿ ಸ್ಟಾರ್ ಆಫ್ ರಾಹು ನಕ್ಷತ್ರ. ಸೊ ಹೆಣ್ಣು ಅಂತ ಬಂದಾಗ ಪತಿ ಅಥವಾ ಪತ್ನಿ ತಗೊಂಡಾಗ ಗಂಡನ ಕುಜ ಅಂತ ತಗೊಂಡಾಗ ಈ ಕುಜಾನು 5th ಮನೆಯವನು 10th ಮನೆಯವನು ಅಧಿಪತಿಯಾಗಿ 12th ಮನೆಯಲ್ಲಿ ಕೂತಿದ್ದಾನೆ. ಸೊ ಈ 12th ಮನೆಗೆ ವಿಚ್ ಇಂಡಿಕೇಟ್ ದಿ ಪೂರ್ವ ಪುಣ್ಯ ಈಸ್ ವ್ಯಯ ಅಂದಾಗ ಪೂಜಾ ಕೂತಿರ್ತಕ್ಕಂಥದ್ದು 12th ಮನೆಯಲ್ಲಿದ್ದಾನೆ ಅಂಡ್ ಈಸ್ ಆಲ್ಸೋ ನೇಟಿವ್ ಟೆನ್ಸ್ ಟು ಲೂಸ್ ಈಸ್ ರೆಸ್ಪೆಕ್ಟ್ ಇನ್ ಕರ್ಮಸ್ಥಾನ. ಸೊ ಏನು ಆ ಕರ್ಮ ಅನ್ನತಕ್ಕಂಥದ್ದು ಜಾಗದಲ್ಲಿ ಇರುತ್ತೋ ಅಲ್ಲಿ ಇವನಿಗೆ ಗೌರವ ಮರ್ಯಾದೆಗಳಿಗೆ ಕುಂದುಂಟಾಗತ್ತೆ ಅನ್ನೋದನ್ನ ಸೂಚನೆ ಮಾಡುತ್ತೆ. ಸೊ 3rd ಅಂಡ್ 12th ಹೌಸ್ ಲಾರ್ಡ್ ಈಸ್ ಇನ್ ಅಷ್ಟಮ ಸ್ಥಾನ, ನೇಟಿವ್ ವಾಸ್ ಫೋರ್ಸ್ಡ್ ಟು ಹ್ಯಾವ್ ಪ್ರೀ ಮ್ಯಾಚುರಲ್ ಸೆಕ್ಸ್ ಹೌಎವರ್ ಬೀಯಿಂಗ್ ಪೊಸಿಟೆಡ್ ಇನ್ ಜುಪಿಟರ್ ನಕ್ಷತ್ರ ನೇಟಿವ್ ಹ್ಯಾಸ್ ಅಕ್ಸೆಪ್ಟೆಡ್ ದಿಸ್ ಮಿಸ್ಟೇಕ್ ಅಂಡ್ ಅಗ್ರೀಡ್ ಫಾರ್ ದಿ ಮ್ಯಾರೇಜ್ ಅಂದಾಗ ಈ ಜಾತಕದಲ್ಲಿ ಆ ಹುಡುಗ ತಪ್ಪು ಮಾಡಿದ್ರು ಆ ತಪ್ಪನ್ನ ಸರಿಪಡಿಸೋದಕ್ಕೋಸ್ಕರ ಈ ಒಂದು ಅವನ ಆ ಸುತ್ತಮುತ್ತ ಕಾರ್ಯಕ್ಷೇತ್ರ ಕರ್ಮಸ್ಥಾನದಲ್ಲಿ ಯಾರು ಇದ್ರೋ ಅವರು ಈ ಹುಡುಗನ ಮೇಲೆ ಪ್ರೆಷರ್ ತಗೊಂಬಂದು ಬಲವಂತವಾಗಿ ಆ ಹುಡುಗಿ ಜೊತೆಗೆ ಅವನ ವಿವಾಹನ ಅವರೇ ಅಲ್ಲಿ ನಿಗದಿಪಡಿಸಿ ಆಚರಣೆ ಮಾಡಿದ್ರು ಅನ್ನೋದು ಬರುತ್ತೆ. ಸೊ ಅಂದಾಗಿ ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕರ್ಮಸ್ಥಾನ ಋಣಸ್ಥಾನ, ಯಾಕೆಂದರೆ ನಾವು ಏನೇ ಮಾಡೋಕೆ ಹೋದರೂ ಒಂದು ಕರ್ಮ ಒಂದು ಋಣ ಈ ಎರಡು ಇದ್ರೇ ಇವತ್ತು ನಾವು ನೀವು ಇಲ್ಲಿ ಸೇರಿದ್ದೀವಿ ಅಂದಾಗ ನಿಮ್ಮ ಋಣ ನನಗೆ ಇದರಲ್ಲಿ ಇತ್ತು ಅದನ್ನು ಭಾಗಿಯಾಗಬೇಕಾಗಿತ್ತು ಇದನ್ನು ಹಂಚಿಕೊಳ್ಳೋ ಅವಕಾಶ ಕರ್ಮ ನನಗಿತ್ತು ಆ ಕರ್ಮನ ನಾನು ಮಾಡ್ತಾ ಇದ್ದೀನಿ ಅನ್ನೋದು ಬರುತ್ತೆ. ಸೊ ಈ ಕರ್ಮ ಋಣ ಅನ್ನತಕ್ಕಂಥದ್ದು ಎಲ್ಲರೂ ಬಿಡದೇ ಇರತಕ್ಕಂಥ ಬಾಂಧವ್ಯ. ಯಾವುದೇ ಒಂದು ಜಾತಕದಲ್ಲಿ ನೀವು ಪರಿಶೀಲನೆ ಮಾಡುವಾಗ ಈ ಕರ್ಮ ಋಣ ಅನ್ನೋದನ್ನ ಇಟ್ಟುಕೊಂಡ್ರೆ ಅದನ್ನ ಯಾವ ರೀತಿ ಅವನಿಗೆ ಆಗತ್ತೆ ತಪ್ಪಿಸೋದಕ್ಕೆ ಸಾಧ್ಯ ಇಲ್ವಾ ಅನ್ನೋದನ್ನ ಸೂಚನೆ ಕೊಡುತ್ತೆ ಅನ್ನೋದಕ್ಕೋಸ್ಕರ ಈ ಒಂದು ಜಾತಕನ ಹಾಕಿದ್ದು. ಸೊ ಇದಾದ ನಂತರ ಫೀಮೇಲ್ ಚಾರ್ಟ್, ಯಾಕೆ ಅಂದಾಗ ಗಂಡು ಜಾತಕದಲ್ಲಿ ಇದು ಬಂತು ಅಂತಂದಾಗ ಹೆಣ್ಣು ಜಾತಕದಲ್ಲೂ ಅದು ಪ್ರತಿಫಲನ ಆಗಲೇಬೇಕು. ಯಾಕೆ ಅಂದರೆ ಎರಡೂ ಕೈ ಜೋಡಿಸಿದ್ರೆ ಮಾತ್ರ ಚಪ್ಪಾಳೆ ಆಗುತ್ತೆ, ಒಂದು ಕೈ ಜೋಡಿಸಿದ್ರೆ ಚಪ್ಪಾಳೆ ಆಗೋದಿಲ್ಲ. ಸೊ ಈ ಹೆಣ್ಣಿನ ಜಾತಕದಲ್ಲಿ ನೋಡಿದಾಗ ದಟ್ ಈಸ್ ದಿ ಫೀಮೇಲ್ ಚಾರ್ಟ್. ಸೊ ಈ ಜಾತಕದಲ್ಲಿ ನೋಡಿ ಲಗ್ನ, ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾನೆ ಪ್ಲಸ್ ಅವನ ಜೊತೆಗೆ ಸೂರ್ಯ ಇದ್ದಾನೆ, ಎರಡನೇ ಮನೆಯಲ್ಲಿ ಬುಧ ಕೂತಿದ್ದಾನೆ, ಮೂರನೇ ಮನೆಯಲ್ಲಿ ಮತ್ತೆ ಶುಕ್ರ ಉಚ್ಚವಾಗಿ ಕೂತಿದ್ದಾನೆ,
ಐದರಲ್ಲಿ ಕೇತು ಇದೆ, ಆರರಲ್ಲಿ ಕುಜ ಕೂತಿದ್ದಾನೆ, ಒಂಬತ್ತರಲ್ಲಿ ಹತ್ತು ಚಂದ್ರ ಹಾಗೂ ಗುರು ಇದ್ದಾರೆ, ಹನ್ನೊಂದನೇ ಮನೆಯಲ್ಲಿ ರಾಹು ಇದ್ದಾನೆ. ಸೊ ಹನ್ನೊಂದನೇ ಮನೆಯಲ್ಲಿ ರಾಹು ಇದ್ದಾನೆ ಅಂತ ವಿಶ್ಲೇಷಣೆ ಮಾಡಿ ನೆಕ್ಸ್ಟ್ ಆ ನವಾಂಶವನ್ನು ನೋಡ್ಕೊಳ್ಳಿ. ಸೊ ಕನ್ಸಿಡರಿಂಗ್ ದಿ ಮಕರ ಲಗ್ನ, ಇಲ್ಲಿ ಬರೀ ಋಣಸ್ಥಾನ ಅಂಡ್ ಕರ್ಮಸ್ಥಾನ ಮಾತ್ರ ತಗೊಳ್ತಾ ಇದ್ದೀನಿ. ಕನ್ಸಿಡರಿಂಗ್ ದಿ ಮಕರ ಲಗ್ನ, ಯೋಗ ಕಾರಕ ವೀನಸ್ ಇಸ್ ಇನ್ ಥರ್ಡ್ ಹೌಸ್ ಇನ್ ದಿ ಸ್ಟಾರ್ ಆಫ್ ಸ್ಯಾಟರ್ನ್. ಸೊ ಯೋಗ ಕಾರಕ ಮಕರ ಲಗ್ನಕ್ಕೆ ಶುಕ್ರ ಪಂಚಮಾಧಿಪತಿ ಆಗ್ತಾನೆ, ಯೋಗ ಕಾರಕನಾಗ್ತಾನೆ, ಅವನು ಶನಿ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ. ಸೊ ಹೂ ಇಸ್ ಆಲ್ಸೋ ಓನರ್ ಆಫ್ ದಿ ಫಸ್ಟ್ ಅಂಡ್ ಸೆಕೆಂಡ್ ಹೌಸ್. ಅಂದಾಗ ಆ ಗಂಡಿನ ಜಾತಕದಲ್ಲಿ ಸಪ್ತಮ ಅಷ್ಟಮ ಅಧಿಪತಿಗಳ ಸಂಬಂಧ ದ್ವಿತೀಯಾಧಿಪತಿಗೆ ಬಂತು. ಈ ಜಾತಕದಲ್ಲಿ ಫಸ್ಟ್ ಮೊದಲನೇ ಅಧಿಪತಿ ಹಾಗೂ ಸೆಕೆಂಡ್ ಎರಡನೇ ಅಧಿಪತಿ ಕುಟುಂಬಾಧಿಪತಿ ಆಗಿರ್ತಕ್ಕಂಥ ಶನಿದು ಒಂದು ಸಂಬಂಧ ಶುಕ್ರನಿಗೆ ಬಂತು. ಸೊ ಮಾಸ್ ಬೀಯಿಂಗ್ ದಿ ಓನರ್ ಆಫ್ ದಿ ಫೋರ್ತ್ ಹೌಸ್, ಯಾಕೆಂದ್ರೆ ಸುಖ ಸ್ಥಾನ ಅಂದಾಗ ಆ ಸುಖನ ಪಡಿಬೇಕು ಅಂದಾಗ ಈ ಕುಜ ತುಂಬಾನೇ ನಾಲ್ಕನೇ ಮನೆ ತುಂಬಾ ಪ್ರಾಮುಖ್ಯ ಪಡೆಯುತ್ತೆ. ಸೊ ನಾಲ್ಕನೇ ಮನೆ ಕುಜ ಇರ್ತಕ್ಕಂಥವನು ಋಣಸ್ಥಾನದಲ್ಲಿ ಇದ್ದಾನೆ, ಅಂದಾಗ ಆರನೇ ಮನೆಯಲ್ಲಿ ಸ್ತ್ರೀ ಜಾತಕದಲ್ಲಿ ಕೂತಿರ್ತಕ್ಕಂಥದ್ದು. ಸೊ ಈ ದಿನ ಆರಿದ್ರ ನಕ್ಷತ್ರ. ಸೊ ರಾಹು ಅನ್ನತಕ್ಕಂಥದ್ದು ನಿಗೂಢಗಳನ್ನ ಸೃಷ್ಟಿ ಮಾಡುತ್ತೆ, ಅಷ್ಟಮ ಸ್ಥಾನ ನಿಗೂಢವಾಗಿ ಇರುತ್ತೆ, ಯಾರು ಏನು ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಅನ್ನೋದನ್ನು ಈ ಒಂದು ಜಾತಕದಿಂದ ತಿಳ್ಕೋಬಹುದು. ಸೊ ಆರಿದ್ರ ನಕ್ಷತ್ರ ಅಂಡ್ ಸಿಕ್ಸ್ ಲಾರ್ಡ್ ಮರ್ಕ್ಯೂರಿ ಈಸ್ ಇನ್ ದಿ ಸೆಕೆಂಡ್ ಹೌಸ್ ಇನ್ ದಿ ಸ್ಟಾರ್ ಆಫ್ ಶತವಿಷ ನಕ್ಷತ್ರ. ನೋಡಿ, ಋಣ ಅನ್ನೋದು ಯಾವ ರೀತಿ ಹೇಳ್ಕೊಂಬರುತ್ತೆ ಅಂದ್ರೆ ಆರನೇ ಮನೆ ಅಧಿಪತಿ ಬುಧ ಅನ್ನೋ ಬಂದು ರಾಹು ನಕ್ಷತ್ರದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು. ಸೊ ದಟ್ ಈಸ್ ನೆಗೆಟಿವ್ ಡಿಸೈನ್ಸ್ ಹ್ಯಾವ್ ಬೀನ್ ಫುಲ್ಫಿಲ್ ಅಟ್ ದಿ ಸರ್ವಿಸ್ ವರ್ಕಿಂಗ್ ಏರಿಯಾ. ಅಂದಾಗ ಇದೆಲ್ಲ ನೋಡಕ್ ಹೋದ್ರು ಈ ರಾಹು ಅನ್ನತಕ್ಕಂಥವನು ಸ್ತ್ರೀ ಜಾತಕದಲ್ಲೂ ಲಾಭ ಸ್ಥಾನದಲ್ಲಿ ಕೂತ್ಕೊಂಡು ನೀಚನಾಗಿ ಇದ್ದಾನೆ. ಯಾಕೆ ಅಂದ್ರೆ ರಾಹುಗೆ ವೃಷಭ ಮತ್ತು ಮಿಥುನ ಎರಡೂ ಉಚ್ಚ ಸ್ಥಾನಗಳು ಅಂತಾರೆ. ಸೊ ಧನುಸು ಹಾಗೂ ವೃಶ್ಚಿಕ ಎರಡು ನೀಚ ಸ್ಥಾನಗಳು ಅಂತಾರೆ. ಸೊ ಇದ್ರ ಬಗ್ಗೆ ನಮ್ಮ ಹಿರಿಯರುಗಳು ಅದನ್ನ ಯಾವ ರೀತಿ ಕನ್ಫರ್ಮ್ ಮಾಡಬೇಕು ಅನ್ನೋದು ಇಲ್ಲಿವರೆಗೂ ಬಂದಿಲ್ಲ. ಅವರವರ ಒಂದು ಭಾವಗಳಿಗೆ ಅವರವರ ಒಂದು ಅನುಭವಗಳಿಗೆ ತಕ್ಕಂತೆ ಅದನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನೋಡಕ್ ಹೋದಾಗ ನಾನು ಇಲ್ಲಿ ರಾಹುನ ನೀಚ ಅಂತ ಪರಿಗಣನೆ ಮಾಡಿದ್ದೀನಿ. ಅದಲ್ದಿರ ಹನ್ನೊಂದನೇ ಮನೆ ಇರೋದ್ರಿಂದ ಆ ಹನ್ನೊಂದನೇ ಮನೆ ಲಾಭ ಸ್ಥಾನನ ತೋರಿಸೋದ್ರಿಂದ ಈ ಒಂದು ನೈಸರ್ಗಿಕವಾಗಿ ಸಂಸ್ಕಾರಗಳೊಂದಿಗೆ ಆಗಬೇಕಾಗಿರತಕ್ಕಂಥ ಕಾರ್ಯನ ಅವರು ಲಾಭದ ಆಸೆಗಾಗಿ ತಮ್ಮ ಮನೋಕಾಮನೆಗಳನ್ನ ಕಳ್ಕೊಂಡು ಈ ಒಂದು ಸಂತಾನಕ್ಕೆ ಕಾರಣರಾಗಿ ಅದು ಒಂದು ಸುಖಾಂತದಲ್ಲಿ ಆಯಿತು ಅಂತ ಬಂದಾಗ ಆ ಬುಧನ ನಕ್ಷತ್ರದಲ್ಲಿ ಹುಡುಗನ ಜಾತಕದಲ್ಲಿ ಬುಧ ಗುರು ನಕ್ಷತ್ರದಲ್ಲಿ ಇದ್ದಿದ್ದರಿಂದ ಅವನಿಗೆ ಇದಕ್ಕೆ ಒಪ್ಪಿಗೆ ಕೊಟ್ಟು ಬಲವಂತವಾಗಿ ಈ ಒಂದು ವಿವಾಹ ನೆರವೇರಿತು ಅಂತ ತಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇಷ್ಟು ಹೇಳಿ ಈ ಒಂದು ಇದನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್.